ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಮದುವೆ ಮನೆ ಸ್ಟೈಲ್ನಲ್ಲಿ ರವಾ ಕೇಸರಿ ಭಾತ್ ಹೇಗೆ ಮಾಡೋದು ಅನ್ನೋ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಹದವಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಂಡು ಮಾಡಿದ್ರೆ ಹದ ಕರೆಕ್ಟಾಗಿ ಬರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಕೇಸರಿ ಭಾತ್ ಮಾಡೋದಕ್ಕೆ ನಾನು ಫುಲ್ ಒಂದು ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ನಾನು ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಇದೇ ಕಪ್ನಲ್ಲಿ ಮೆಷರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ ಪ್ಯಾನ್ಗೆ ಸೊ ತುಪ್ಪ ಸ್ವಲ್ಪ ಕಾದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳೋಣ ತುಂಬ ರೋಸ್ಟ್ ಮಾಡಿಬಿಡಿ ಸ್ವಲ್ಪ ದ್ರಾಕ್ಷಿ ಉಬ್ಬಿದ್ರೆ ಸಾಕು ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಸೊ ಇವಾಗ ನಾನು ಇದನ್ನು ಕಮ್ಮಿಯಾಗಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಸೊ ಇವಾಗ ನಾನು ಇದನ್ನು ಅದೇ ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ನೀವು ದ್ರಾಕ್ಷಿ ಜೊತೆಗೆ ಬಾದಾಮಿ ಕೂಡ ಹಾಕೋಬೋದು ಸೊ ಅದೇ ಪ್ಯಾನ್ಗೆ ಇನ್ನು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಇದಕ್ಕೆ ಅದೇ ಬೌಲ್ನಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆಲಿ ಕೂಡ ಮಾಡ್ಕೋಬೋದು ಇದನ್ನು ಸೊ ಚಿರೋಟಿ ರವೆನ ತುಪ್ಪದ ಜೊತೆ ಚೆನ್ನಾಗಿ ಹುರಿಬೇಕು ಇದನ್ನು ಗಮ್ಮ ಅಂತ ಸ್ಮೆಲ್ ಬರುತ್ತೆ ಹಾಗೆಯೇ ನಾವು ತುಪ್ಪ ಹಾಕ್ತಾಗ ಏನು ತೇವಾಂಶ ಇರುತ್ತೆ ನಾವು ಹುರಿದಾಗ ಅದು ಫ್ರೀ ಫ್ಲೋ ಆಗುತ್ತೆ ಅಂದರೆ ಉದ್ರುದು ಆಗುತ್ತೆ ತೇವಾಂಶ ಎಲ್ಲ ಹೋಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ ಕೈಯಾಡ್ಸ್ತಾನೆ ಇರಬೇಕು ರವೆ ಬೇಗ ಇದು ಬಂದುಬಿಡುತ್ತೆ ಸೊ ರವೆ ಹುರಿದಾದ್ಮೇಲೆ ಇವಾಗ ನಾನು ಬಾತ್ ಮಾಡೋದಕ್ಕೆ ಒಂದು ಬಾಣಲಿ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ರವೆ ಯಾವ ಕಪ್ನಲ್ಲಿ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ಎರಡು ಕಪ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಒಂದು ಕಪ್ ರವೆಗೆ ಎರಡು ಕಪ್ ನೀರಿನ ಕ್ವಾಂಟಿಟಿನಲ್ಲಿ ತಗೊಳ್ಳಿ ಹತವಾಗಿ ಬರುತ್ತೆ ಇದಕ್ಕೆ ಆ ನೀರಿನಲ್ಲಿ ನೆನೆಸಿಟ್ಕೊಂಡಿರೋಂಥ ಫುಡ್ ಕಲರ್ ಆ್ಯಡ್ ಇದ್ದೀನಿ ನೀವು ಫುಡ್ ಕಲರ್ ಬದಲಿಗೆ ಹಾಲಿನಲ್ಲಿ ನೆನೆಸಿರೋ ಕೇಸರಿ ಕೂಡ ಹಾಕೋಬೋದು ಸೊ ಈ ಥರ ನೀರು ಚೆನ್ನಾಗಿ ಕುದೀತಾ ಇರಬೇಕು ಈ ಟೈಮ್ನಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ರವೆ ಏನಿದೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ ಗಂಟುಗಳಾಗುತ್ತೆ ಚಿರೋಟಿ ರವೆ ಬೇಗ ಗಂಟಾಗೋಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ ಸೊ ಇವಾಗ ನೀವು ನೋಡ್ಬೋದು ನಾನು ರವೆನ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಒಂದೇ ಒಂದು ಗಂಟು ಕೂಡ ಇಲ್ಲ ಸೊ ಈ ಥರ ಚೆನ್ನಾಗಿ ಮಾಡ್ಕೋಬೇಕು ಇದನ್ನು ಗಂಟಿದ್ರೆ ಕೇಸರಿ ಚೆನ್ನಾಗಿ ಚೆನ್ನಾಗಲ್ಲ ಸೊ ಇವಾಗ ನೋಡಿ ಚೆನ್ನಾಗಿ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದು ನಿಮಿಷದವರೆಗೂ ರವೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ನೀವು ರವೆ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಎಲ್ಲ ಹಾಗೆಯೇ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ರವೆ ಸೊ ಈ ಟೈಮ್ನಲ್ಲಿ ನಾವು ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ ಒಂದು ಕಪ್ ರವೆಗೆ ಎರಡು ಕಪ್ನಷ್ಟು ಸಕ್ಕರೆ ಹಾಕೋಬೇಕಾಗುತ್ತೆ ಎರಡು ಕಪ್ ಸಕ್ಕರೆ ಹಾಕಿದ್ದೀನಿ ನಾನಿವಾಗ ಸಕ್ಕರೆ ರವೆ ಜೊತೆ ಕರಗುತ್ತೆ ಸೊ ಈ ಟೈಮ್ನಲ್ಲಿ ಸಕ್ಕರೆ ಏನಾಗುತ್ತೆ ರವೆ ಜೊತೆ ಮಿಕ್ಸಾಗಿ ಒಂದೊಂದು ಗಂಟೆಗಳು ಕಾಣುತ್ತೆ ಆ ಥರ ಬಂದರೂ ಕೂಡ ಏನು ಯೋಚನೆ ಮಾಡಬೇಡಿ ಕೊನೆಯಲ್ಲಿ ಅದು ಹದುವಾಗುತ್ತೆ ಚೆನ್ನಾಗಾಗುತ್ತೆ ಗಂಟೆ ಎಲ್ಲ ನೀಟಾಗಿ ಹೊಡೆಯುತ್ತೆ ಸೊ ಇವಾಗ ನೋಡಿ ಸಕ್ಕರೆ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ ಆ ರವೆ ಜೊತೆ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ತೆಳುವಾಗುತ್ತೆ ಆ ನಂತರ ಅದು ಗಟ್ಟಿಯಾಗುತ್ತೆ ಇವಾಗ ನೀವು ನೋಡ್ಬೋದು ನಾನು ಆಗಲೇ ಹೇಳಿದಂಗೆ ಇವಾಗ ನನ್ನ ಗಂಟ್ಗಳು ಕಾಣಿಸುತ್ತೆ ಬಟ್ ಇದು ರವೆ ಗಂಟಲ್ಲ ಸಕ್ಕರೆ ಗಂಟು ಸೊ ಅದು ಲಾಸ್ಟ್ನಲ್ಲಿ ಕರಗುತ್ತೆ ಯೋಚನೆ ಏನು ಬೇಡ ಸೊ ಇದ್ರ ಜೊತೆಗೆ ನಾನು ಆಗಲೇ ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ಅಂತ ಹೇಳಿದೆ ಅದನ್ನು ಫುಲ್ಲು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಟೈಮ್ನಲ್ಲಿ ನೀವು ಲವಂಗ ಕೂಡ ಆ್ಯಡ್ ಮಾಡ್ಕೋಬೋದು ಮದುವೆ ಮನೆ ಸ್ಟೈಲ್ನಲ್ಲಿ ಲವಂಗ ಆ್ಯಡ್ ಮಾಡ್ತಾರೆ ಸೊ ನೀವು ಮಾಡ್ಕೋಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಸೊ ಇವಾಗ ನೋಡಿ ಚೆನ್ನಾಗಿ ಹದವಾಗಿ ಬೆಂದಿದೆ ಇವಾಗ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಸೈಡ್ಸಲ್ಲೆಲ್ಲ ತುಪ್ಪ ಇದೆ ನೀವೇ ನೋಡ್ಬೋದು ಹಲ್ವ ಥರ ಆಗಿದೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಇದು ನೀವು ಮೆಜರ್ಮೆಂಟ್ ಏನಿದೆ ಯಾವುದೇ ಕಪ್ಪಲ್ ಮಾಡಿದ್ರು ಮೆಜರ್ಮೆಂಟ್ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡಿ ಇದು ಆಗಿದೆ ಪ್ಯಾನ್ ಇದೆ ಇವಾಗ ತುಪ್ಪ ಹಾಕಿರೋದ್ರಿಂದ ಪ್ಯಾನ್ ಕಂಪ್ಲೀಟಾಗಿ ಇದೆ ಹದ ಕೂಡ ಪರ್ಫೆಕ್ಟಾಗಿದೆ ಸೊ ಇದು ರೆಡಿ ಇದೆ ಬಿಸಿಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ